ಅವರದ್ದೇ ಕುಟುಂಬದ ಸದಸ್ಯರು ಖಂಡಿತವಾಗ್ಲೂ ಭಾವುಕರಾಗ್ತಾರೆ, ತೀರಾ ಸಹಜ. ಓಕೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಎಚ್ ಡಿ ರೇವಣ್ಣ. ಚನ್ನಪಟ್ಟಣದಿಂದ ಎಚ್ ಡಿ ಕುಮಾರಸ್ವಾಮಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಚನ್ನಪಟ್ಟಣ ತಾಲೂಕು ಕಚೇರಿಯಲ್ಲಿ ಎಚ್ ಡಿ ಕೆ ನಾಮಪತ್ರ ಸಲ್ಲಿಸ್ತಾರೆ. ನಾಮಪತ್ರ ಸಲ್ಲಿಸುವ ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಬೆಂಬಲಿಗರೊಂದಿಗೆ, ಅಭಿಮಾನಿಗಳೊಂದಿಗೆ, ಕಾರ್ಯಕರ್ತರೊಂದಿಗೆ, ದೊಡ್ಡ ಒಂದು ಶಕ್ತಿಯೊಂದಿಗೆ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಈಗಾಗಲೇ ನೋಡ್ತಾ ಇದ್ದೀರಿ, ಒಂದು ರೀತಿ ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣ, ಪ್ರಜಾತಂತ್ರ ಹಬ್ಬದಲ್ಲಿ ಇವೆಲ್ಲವೂ ಕೂಡ ಸಹಜ. ತಮ್ಮ ನೆಚ್ಚಿನ ನಾಯಕನ ಪರವಾಗಿ ಒಂದು ಕಡೆ ಜೈಕಾರದ ಘೋಷಣೆಗಳು, ಇನ್ನೊಂದು ಕಡೆ ತಮಟೆ ಸದ್ದು, ಅವರ ಗೆಲುವಿಗೆ ಕಹಳೆ ಊದಿದಂತೆ ಭಾಸವಾಗ್ತಾ ಇದೆ. ಚನ್ನಪಟ್ಟಣದಿಂದ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ.